ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಧನವಂತರಾಗುವುದು ಯಾರಿಗೆ ಇಷ್ಟವಿಲ್ಲ ಹೇಳಿ? ಎಲ್ಲರಿಗೂ ಇಷ್ಟವೇ. ಆದರೆ ನಾವು ಧನವಂತರಾಗುವುದಕ್ಕೆ ಮೊದಲು ಕೆಲವೊಂದು ಸೂಚನೆಗಳು ನಮಗೆ ಸಿಗುತ್ತವೆ. ಆ ಸೂಚನೆಗಳು ಯಾವುವು ಎಂಬುದನ್ನು ನಾವು ಈ ವಿಡಿಯೋದ ಮೂಲಕ ತಿಳಿಯೋಣ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಲೈಕ್ ಮಾಡಿ, ಶೇರ್ ಮಾಡುವುದರ ಮೂಲಕ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ. ನಾವು ಲಕ್ಷ್ಮೀದೇವಿಯನ್ನು ಧನಲಕ್ಷ್ಮಿ ಎನ್ನುತ್ತೇವೆ. ಯಾರ ಮನೆಯಲ್ಲಿ ಲಕ್ಷ್ಮೀದೇವಿ ವಾಸಿಸುತ್ತಾಳೋ ಅವರ ಮನೆಗಳಲ್ಲಿ ಧನಧಾನ್ಯಗಳಿಗೆ ಎಂದಿಗೂ ಕೊರತೆ ಇರುವುದಿಲ್ಲ. ಅವರು ಜೀವನದಲ್ಲಿ ಸುಖ ಶಾಂತಿಗಳನ್ನು ಹೊಂದಿರುತ್ತಾರೆ. ಪ್ರತಿದಿನವೂ ಶ್ರೀ ಮಹಾವಿಷ್ಣುವಿನ ಹಾಗೂ ಲಕ್ಷ್ಮೀದೇವಿಯನ್ನು ಪೂಜಿಸುವುದರಿಂದ ಹಣವು ಬರುತ್ತದೆಂದು ಬಲವಾದ ನಂಬಿಕೆ. ಅದೇ ರೀತಿ ಶ್ರೀ ಮಹಾವಿಷ್ಣುವಿನ ಜೊತೆ ಲಕ್ಷ್ಮೀದೇವಿಯ ಕೃಪೆಯಿಂದ ಧನಧಾನ್ಯಗಳ ಜೊತೆ ಸಮಾಜದಲ್ಲಿ ಅವರು ಉನ್ನತ ಸ್ಥಾನಕ್ಕೇರುತ್ತಾರೆ ಎಂಬುದು ನಂಬಿಕೆ. ಜ್ಯೋತಿಷ್ಯ ಶಾಸ್ತ್ರಗಳು ಹೇಳಿರುವ ಪ್ರಕಾರ ಯಾವ ವ್ಯಕ್ತಿಗೆ ಲಕ್ಷ್ಮೀದೇವಿಯ ಕೃಪೆ ಇರುತ್ತದೋ ಆ ವ್ಯಕ್ತಿಗೆ ಸಂಪತ್ತು ಹೇರಳವಾಗಿ ಬರುವ ಅವಕಾಶವಿರುತ್ತದೆ. ಅದಕ್ಕೂ ಮೊದಲು ಮಂಗಳಕರ ಚಿಹ್ನೆಗಳು ಹಾಗೂ ಸೂಚನೆಗಳು ಕಾಣಿಸಿಕೊಳ್ಳುತ್ತವೆ. ನಿಮಗೂ ಸಹ ಅಂತಹ ಚಿಹ್ನೆಗಳು ಹಾಗೂ ಸೂಚನೆಗಳು ಕಾಣಿಸಿದರೆ ಒಳ್ಳೆಯದಾಗುತ್ತದೆಂದು ಅರ್ಥ ಮಾಡಿಕೊಳ್ಳಬೇಕು. ಅಂತಹ ಚಿಹ್ನೆಗಳು ಹಾಗೂ ಸಂಕೇತಗಳು ಯಾವುವು ಎಂಬುದನ್ನು ಈ ವಿಡಿಯೋದ ಮೂಲಕ ತಿಳಿಯೋಣ. ಕನಸಿನಲ್ಲಿ ಪೊರಕೆ, ಗೂಬೆ, ಕೊಳಲು, ಆನೆ, ಮುಂಗುಸಿ, ಶಂಖ, ಹಲ್ಲಿ, ಹಾವು, ನಕ್ಷತ್ರಗಳು ಹಾಗೂ ಹೂವುಗಳು ಕಾಣಿಸಿದರೆ ಧನಪ್ರಾಪ್ತಿಯಾಗುತ್ತದೆಂದು ನಂಬಿಕೆ. ಹೌದು, ಇವು ನಿಮ್ಮ ಕನಸಿನಲ್ಲಿ ಕಾಣಿಸಿಕೊಂಡರೆ ನಿಮಗೆ ಧನಪ್ರಾಪ್ತಿಯಾಗುವುದು ನಿಶ್ಚಿತ. ಆಕಸ್ಮಿಕವಾಗಿ ಕಪ್ಪು ಇರುವೆಗಳು ನಿಮ್ಮ ಮನೆಗೆ ಬಂದು ನಿಮ್ಮ ಮನೆಯಲ್ಲಿ ಏನಾದರೂ ತಿನ್ನಲು ಪ್ರಾರಂಭಿಸಿದರೆ ಇದು ಲಕ್ಷ್ಮೀದೇವಿಯು ನಿಮ್ಮ ಮನೆಗೆ ಬರುತ್ತಾಳೆ ಮತ್ತು ನೀವು ಸಂಪತ್ತನ್ನು ಪಡೆಯುತ್ತೀರಿ ಎಂಬುದರ ಸಂಕೇತವಾಗಿದೆ. ನೀವು ನಿಮ್ಮ ಮನೆಯಲ್ಲಿ ಕಪ್ಪು ಇರುವೆಗಳನ್ನು ನೋಡಿದರೆ ನಿಮ್ಮ ಜೀವನದಲ್ಲಿ ಕೆಲವು ಪ್ರಯೋಜನಕಾರಿ ಬದಲಾವಣೆಗಳು ಸಂಭವಿಸುತ್ತವೆ ಮತ್ತು ಇದು ನಿಮ್ಮ ಕುಟುಂಬಕ್ಕೆ ಉತ್ತಮ ಸಂಕೇತವಾಗಿದೆ. ಈ ಇರುವೆಗಳು ನಿಗದಿತ ಸಮಯದವರೆಗೂ ಬರುತ್ತಲೇ ಇರುತ್ತವೆ. ಆಗ ನೀವು ಅವುಗಳಿಗೆ ಹಿಟ್ಟನ್ನು ಆಹಾರವಾಗಿ ನೀಡಬೇಕು. ಹೀಗೆ ಮಾಡಿದಾಗ ನಿಮಗೆ ಶುಭ ಸೂಚನೆಯ ಅರ್ಥವಾಗಿದೆ ಎಂದು ನಿಮ್ಮ ಇಷ್ಟ ದೇವರಿಗೆ ತಿಳಿಯುತ್ತದೆ. ಆಗ ಇರುವೆಗಳು ತಿರುಗಿ ಹೊರಡುತ್ತವೆ. ಎರಡು ಪಕ್ಷಿಗಳು ಒಂದು ಮರದ ಮೇಲೆ ಗೂಡು ಕಟ್ಟಲು ಇಷ್ಟಪಡುತ್ತವೆ, ಆದರೆ ಇಂದು ಯಾವುದೇ ಸ್ಥಳವಿಲ್ಲದೆ ಮನೆಗಳ ಕಿಟಕಿಗಳ ಮೇಲೆ ಗೂಡು ಕಟ್ಟುತ್ತವೆ. ನಿಮಗೆ ಗೊತ್ತೇ, ಹೀಗೆ ಪಕ್ಷಿಗಳು ಮನೆಗಳಲ್ಲಿ ಗೂಡು ಕಟ್ಟುವುದು ಶುಭ ಸಂಕೇತವಾಗಿದೆ. ವಾಸ್ತುಶಾಸ್ತ್ರದ ಪ್ರಕಾರವೂ ಕೂಡ ಪಕ್ಷಿಗಳು ಗೂಡು ಕಟ್ಟುವುದು ಶುಭ ಸಂಕೇತ. ಆಗ ನಿಮ್ಮ ಮನೆಗೆ ಲಕ್ಷ್ಮೀದೇವಿಯ ಆಗಮನವಾಗುತ್ತದೆ ಎಂದು ತಿಳಿಯಬೇಕು. ಸಾಮಾನ್ಯವಾಗಿ ಹಲ್ಲಿ ಮನೆಯೊಳಗೆ ಕಾಣಿಸಿದರೆ ಅವರು ಅದನ್ನು ಓಡಿಸುವ ಪ್ರಯತ್ನ ಮಾಡುತ್ತಾರೆ. ಹಲ್ಲಿ ಮನೆಯಲ್ಲಿ ಕಾಣಿಸಿದರೆ ಶುಭವೆಂದು ಕೆಲವೇ ಜನರಿಗೆ ಗೊತ್ತು. ಶಾಸ್ತ್ರಗಳಲ್ಲಿ ಹಲ್ಲಿಯನ್ನು ಲಕ್ಷ್ಮೀದೇವಿಯ ರೂಪವೆಂದು ವಿವರಿಸಲಾಗಿದೆ. ಹಾಗೆಯೇ ದೇವರ ಮನೆಯಲ್ಲಿ ಹಲ್ಲಿಯನ್ನು ನೋಡಿದಾಗ ಅದು ಮಂಗಳಕರವೆಂದು ಪರಿಗಣಿಸಬೇಕು. ಏಕೆಂದರೆ ನೀವು ಆಶ್ಚರ್ಯಕರ ಫಲವನ್ನು ಪಡೆಯುತ್ತೀರಿ ಎಂದರ್ಥ. ಆಲೋಚಿಸಿದರೆ ಅದನ್ನು ತುಂಬಾ ಜನ ಅಶುಭವೆಂದೇ ಭಾವಿಸಿ ಹೊರಹಾಕಲು ಉಪಾಯ ಹುಡುಕುತ್ತಾರೆ. ಆಕಸ್ಮಿಕವಾಗಿ ಮನೆಯಲ್ಲಿ ಹಲ್ಲಿ ಕಾಣಿಸುವುದು ಕೂಡ ಶುಭವೇ. ಒಂದೇ ಬಾರಿ ಮೂರು ಹಲ್ಲಿಗಳು ಕಾಣಿಸುವುದು ಕೂಡ ಶುಭವೇ. ಇದು ಕೂಡ ಲಕ್ಷ್ಮೀದೇವಿ ಬರುವಿಕೆಯ ಸಂಕೇತವೇ. ದೀಪಾವಳಿಯ ದಿನದಂದು ಹಲ್ಲಿಯನ್ನು ತುಳಸಿ ಗಿಡದ ಹತ್ತಿರ ನೋಡುವುದು ಮನೆಯ ಅಭಿವೃದ್ಧಿಯನ್ನು ಸೂಚಿಸುತ್ತದೆ. ಅಪಾರವಾದ ಧನ ಲಾಭವಾಗುವುದರ ಸಂಕೇತವಾಗಿದೆ. ಸಾಮಾನ್ಯವಾಗಿ ನಾವು ನಮ್ಮ ಅಂಗೈ ಮತ್ತು ಅಂಗಾಲುಗಳಲ್ಲಿ ಕೆರೆತ ಉಂಟಾದಾಗ ಹೆಚ್ಚು ಗಮನಿಸುವುದಿಲ್ಲ, ಆದರೆ ಅದು ಶುಭ ಹಾಗೂ ಅಶುಭವೆಂದು ನಮ್ಮ ಹಿರಿಯರು ಹೇಳುತ್ತಾರೆ. ಸಾಮುದ್ರಿಕ ಶಾಸ್ತ್ರ ಹಾಗೂ ಶಕುನ ಶಾಸ್ತ್ರಗಳಲ್ಲಿ ಅದಕ್ಕೆ ವಿಶೇಷವಾದಂತಹ ವಿವರಣೆ ಇದೆ. ಅಂಗೈಯಲ್ಲಿ ಕೆರೆತ ಉಂಟಾದಾಗ ಧನಪ್ರಾಪ್ತಿಯಾಗಬಹುದು, ಇಲ್ಲ ಹಾನಿಯೂ ಆಗಬಹುದು. ಎಡಗೈಯಲ್ಲಿ ಕೆರೆತ ಉಂಟಾದರೆ ಧನಪ್ರಾಪ್ತಿ ಎಂದರ್ಥ. ಶೀಘ್ರದಲ್ಲಿಯೇ ಯಾವುದೋ ಮೂಲಗಳಿಂದ ಹಣ ಬರುತ್ತದೆಂದು ಅರ್ಥ ಹಾಗೂ ಒಳ್ಳೆಯ ಲಾಭವಾಗುತ್ತದೆಂದು ತಿಳಿಯಬೇಕು. ಇನ್ನು ಮುಂಜಾನೆಯಾಗಲಿ ಅಥವಾ ಸಾಯಂಕಾಲವಾಗಲಿ ಶಂಕುನಾದ ಕೇಳಿಸಿಕೊಂಡರೆ ಇದು ಲಕ್ಷ್ಮೀದೇವಿಯ ಆಗಮನದ ಸಂಕೇತವೆಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ನೀವು ಮನೆಯಿಂದ ಎಲ್ಲಾದರೂ ಹೊರಗಡೆ ಹೋದಾಗ ಕೊಬ್ಬು ಕಾಣಿಸಿದರೆ ಅದು ಸಹ ಧನ ಪ್ರಾಪ್ತಿಯ ಸಂಕೇತವೆಂದು ಅರ್ಥ ಮಾಡಿಕೊಳ್ಳಬೇಕು. ಗೂಬೆಯನ್ನು ಸಾಮಾನ್ಯವಾಗಿ ಲಕ್ಷ್ಮೀದೇವಿಯ ವಾಹನವೆನ್ನುತ್ತೇವೆ. ಇದನ್ನು ಕುರಿತು ನಮ್ಮ ಸಮಾಜದಲ್ಲಿ ಅನೇಕ ವಿಧಗಳಲ್ಲಿ ಹೇಳುತ್ತಾರೆ. ಇದನ್ನು ರಾತ್ರಿಗಳ ರಾಜ ಅಂತಲೂ ಕರೆಯುತ್ತಾರೆ. ಶಕುನ ಶಾಸ್ತ್ರಗಳ ಪ್ರಕಾರ ಗೂಬೆ ಕಾಣಿಸುವುದು ಕೆಲವೊಂದು ಕಡೆ ಶುಭವೆಂದು ಹಾಗೂ ಕೆಲವೊಂದು ಕಡೆ ಅಶುಭವೆಂದು ಹೇಳುತ್ತಾರೆ.
ಆದರೆ ನಾವು ಯಾವಾಗಲಾದರೂ ತೀರ್ಥಯಾತ್ರೆಗಳಿಗೆ ಹೋದಾಗ ಗೂಬೆ ಕಾಣಿಸಿದರೆ ಅದು ಧನಪ್ರಾಪ್ತಿಯ ಸಂಕೇತವೆಂದು ತಿಳಿಯಬೇಕು. ಇನ್ನು ನೀವು ಯಾವುದಾದರೂ ಕೆಲಸಕ್ಕೆಂದು ಹೊರಗಡೆ ಹೊರಟಾಗ ನಾಯಿಯು ತನ್ನ ಬಾಯಿಯಲ್ಲಿ ಊಟವನ್ನು ಅಥವಾ ರೊಟ್ಟಿಯನ್ನು ತೆಗೆದುಕೊಂಡು ಹೋಗುವ ಹಾಗೆ ಕಾಣಿಸಿದರೆ ನಿಮಗೆ ಯಾವುದೋ ಮೂಲಗಳಿಂದ ಹಣ ಬರುತ್ತದೆಂದು ನಂಬಿಕೆ. ಮಲಗಿದಾಗ ಕನಸುಗಳು ಬೀಳುವುದು ಸರ್ವೇ ಸಾಮಾನ್ಯ. ಇಂತಹ ಕನಸಿನಲ್ಲಿ ಕಸ ಗುಡಿಸುವವರು ಕಾಣಿಸಿದರೆ ಹಾಗೂ ಮತ್ತೆ ಮತ್ತೆ ಅದೇ ಕನಸು ಬೀಳುತ್ತಿದ್ದರೆ ನೀವು ಅತಿ ಬೇಗನೆ ಧನವಂತರಾಗುತ್ತೀರಾ ಎಂಬರ್ಥ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.